ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ರಿಕ್ಕಿ. ನಾವಿವತ್ತು ಒಂದು ವಿಶೇಷ ವ್ಯಕ್ತಿ ಜೊತೆ ಇದ್ದೀವಿ. ವಿಶೇಷ ವ್ಯಕ್ತಿ ಯಾಕೆ ಅಂತ ಹೇಳಿದ್ರೆ, ಇವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಇವರು ನಿರ್ಮಾಪಕರು, ಕನ್ನಡದಲ್ಲಿ ದೊಡ್ಡ ದೊಡ್ಡ ಬಜೆಟ್ ಚಿತ್ರಗಳನ್ನ ಮಾಡಿ ಯಶಸ್ಸನ್ನು ಕಂಡವರು, ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ, ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಇದೀಗ ರಾಜಕೀಯಕ್ಕೆ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನೀವು ಗೆಸ್ ಮಾಡಿರ್ತೀರಾ ಯಾರ ಬಗ್ಗೆ ಮಾತಾಡ್ತೀನಿ ಅಂತ. ಎಸ್, ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಮಸ್ತೆ. ಮೊದಲನೇದಾಗಿ, ಸೊ ಈಗ ಹೊಸ ವರ್ಷ ಬಂದಿದೆ, ಸೊ ನಿಮ್ಮ ಸಾಲು ಸಾಲು ಹಿಟ್ಟು ಚಿತ್ರಗಳ ಬಗ್ಗೆ ಮಾತಾಡೋದು ಆದರೆ, ಹೆಬ್ಬುಲಿಯಿಂದ ಶುರುವಾಗಿ ರಾಬರ್ಟ್ ವರ್ಗೂ, ಮದಗಜ, ಸೊ ಈಗ ಉಪಾಧ್ಯಕ್ಷ. ಸೊ ಉಪಾಧ್ಯಕ್ಷದ ಬಗ್ಗೆ, ಉಪಾಧ್ಯಕ್ಷ ಅನ್ನೋ ಸಿನಿಮಾ ಅದ್ಯಾವುದೋ, ನಾವೊಂದು ಕಾಮಿಡಿಯನ್ನು ಕರ್ಕೊಂಬಂದು ನಾವು ಹೀರೋ ಮಾಡಿ ಅವ್ರ ಭವಿಷ್ಯ ಹಾಳು ಮಾಡ್ತಾ ಇದ್ದೀವಿ ಅಂತೇಳಿ ಕೆಲವೊಬ್ರು ಹೇಳಿದರು. ಸಿನಿಮಾ ಸ್ಕ್ರಿಪ್ಟ್ ನಮಗಿರೋ, ನಾನು ಎಲ್ಲ ಸಿನಿಮಾ ಮಾಡಿದಾಗಲೂ ನಾನು ಹೇಳ್ತಾ ಇರ್ತೀನಿ, ಸ್ಕ್ರಿಪ್ಟ್ ನಮಗಿರೋ. ಸೊ ಹಂಗಾಗಿ ಒಬ್ಬ ಪ್ರಾಮಾಣಿಕ ಆ್ಯಂಡ್ ಕ್ಯಾಲಿಬರ್ ಇರುವಂಥ ಒಬ್ಬ ಕಲಾವಿದನ್ನು ಹೀರೋ ಒಂದು ಸ್ಥಾನ ಕೊಟ್ಟು ಆ ಸಿನಿಮಾ ಆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡ್ತು ಆ ಸ್ಕ್ರಿಪ್ಟಿಗೆ ತಕ್ಕಂಗೆ ಚಿಕ್ಕಣ್ಣ ಅವರು ಆ್ಯಕ್ಟ್ ಮಾಡಿ ಇವತ್ತು ಉಪಾಧ್ಯಕ್ಷ. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ನಡೀತದೆ, ರಿಲೀಸಿಗೆ ರೆಡಿ ಇದೆ. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಉಪಾಧ್ಯಕ್ಷ ಅವತ್ತೇನು ಲಾಂಚ್ ಆಯಿತು ಅವತ್ತು ನಾನು ಇವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಸೊ ಆಲ್ಮೋಸ್ಟ್ 2 ವರ್ಷ ಆಯಿತು, 2 ವರ್ಷ ನಂತರ ಇನ್ನೇನು ರಿಲೀಸಿಗೆ ರೆಡಿ ಇದೆ, ಈಗ ಮತ್ತೆ ಮಾತಾಡ್ತಿದ್ದೀನಿ. ಸೊ ಸರ್, 2 ವರ್ಷ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಯ್ತಾ? ಇವಾಗ ನೀವೇ ನೋಡಿದ್ರೆ ಕೋವಿಡ್ ಇತ್ತು. ಸೊ ನಾವು ಪೂಜೆ ಮಾಡಿದಾಗ ಯಾವ ಕೋವಿಡೂ ಇರಲಿಲ್ಲ, ಪೂಜೆ ಮಾಡಾದಮೇಲೆ ಕೋವಿಡ್ 3 ವೇವ್ ಬಂತು. ಸೊ ಹಂಗಾಗಿ ಕಾರಣಾಂತರಗಳಿಂದ ನಾವು ಮಾಡೋಕ್ಕಾಗಿರಲಿಲ್ಲ. ಸೊ ಸ್ಕ್ರಿಪ್ಟ್ ಚೇಂಜ್ ಆಯಿತು, ಕೆಲವೊಂದಷ್ಟೆಲ್ಲ ಬದಲಾವಣೆಗಳು ನಡೀತು. ಇವಾಗ ಫೈನಲಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಸೊ ಉದ್ದೇಶ ಬಂದು ಸಿನಿಮಾ ರೆಡಿ ಮಾಡಿ ಒಂದು 2-3 ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅನ್ನೋದೇನಿಲ್ಲ, ಕನ್ವೀನಿಯಂಟ್ ಟೈಮು ಮತ್ತು ಯಾವತ್ತು ಕಾಲ ಕೂಡ ಬರ್ತದೆ ಅವತ್ತು ರಿಲೀಸಿಗೆ ರೆಡಿ ಆಗ್ತದೆ. ಇನ್ನು ಈಗಿನ ಜನ್ರೇಷನ್ ನೋಡ್ತಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಎಷ್ಟು ಅಬ್ಬರ ಆಗ್ತಾ ಇದೆ ಅಂತ ನೋಡಿದ್ರೆ, ಉಪಾಧ್ಯಕ್ಷ ಪ್ಯಾನ್ ಇಂಡಿಯಾ ಸಿನಿಮಾನ? ಸರ್, ಅದು 100% ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಕರ್ನಾಟಕಕ್ಕೆ ಸೀಮಿತವಾಗಿರೋ ಒಂದು ಸಿನಿಮಾ. ಆಮೇಲೆ ಅಧ್ಯಕ್ಷ ಸಿನಿಮಾ ಏನು ಬಂದಿತ್ತು ಅದರಲ್ಲಿ ಚಿಕ್ಕಣ್ಣನ ಪಾತ್ರ ಉಪಾಧ್ಯಕ್ಷ ಅಂತೇಳಿ. ಈ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಚಿಕ್ಕಣ್ಣನ ಹೀರೋ ಮಾಡಿ ಸೆಲ್ಫ್ ಗ್ಲೋರಿಫಿಕೇಶನ್ ಮಾಡಿ ಅವ್ರಿಗೆ ಇಲ್ಲದ ಸಲ್ಲದ ಆ್ಯಕ್ಷನ್ ಸೀಕ್ವೆನ್ಸ್ ಇಡೋ ಅಂಥ ಪ್ರಮೇಯ ಏನೂ ಇಲ್ಲ. ಪ್ಯೂರ್ಲಿ ಚಿಕ್ಕಣ್ಣನ ಏನು ಇಷ್ಟಪಡ್ತಾರೆ ಕಮಿಡಿ ಸೀನ್ಗಳು ಮಾಡಿಕೊಂಡು, ಕಮಿಡಿ ಡೈಲಾಗ್ಗಳು ಹೊಡ್ಕೊಂಡು, ಪಂಚ್ ಕೊಟ್ಕೊಂಡು ಅದನ್ನೇ ಕ್ಯಾರಿ ಓವರ್ ಮಾಡಿದ್ದೀವಿ. ಆ್ಯಂಡ್ ಮುಖ್ಯವಾಗಿ ಉಪಾಧ್ಯಕ್ಷ ಅನ್ನೋದು ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಸ್, ನಾನು ಅವತ್ತು ಕೇಳಿದ್ದೆ, ಕಳೆದ ಇಂಟರ್ವ್ಯೂಲ್ಲಿ ಇವತ್ತು ಕೇಳ್ತಾ ಇದ್ದೀನಿ, ಚಿಕ್ಕಣ್ಣ ಒಂದು ಕಾಮಿಡಿ ಸ್ಟಾರ್ ಆಗಿದ್ರು ಕೂಡ ಒಬ್ಬರು ನಾಯಕ ನಟರಾಗಿ ಮಾಡಬೇಕಾದ್ರೆ ಒಂದು ರೀತಿ ಭಯ ಇರುತ್ತೆ, ಇವ್ರನ್ನ ಹಾಕಿ ದುಡ್ಡು ಹಾಕಬೇಕಾದ್ರೆ. ಸೊ ನಿರ್ಮಾಪಕರಾಗಿ ಅದಾದಮೇಲೆ ಹಲವಾರು ಚೇಂಜಸ್ ಕೂಡ ಆಯಿತು, ಸೊ ಏನು ಅನ್ಸುತ್ತೆ? ಸರ್, ಇವಾಗ ಯಾವುದೇ ಪ್ರಯತ್ನ ಮಾಡಬೇಕಾದ್ರೂ ಸಕ್ಸಸ್ಸು ಫೇಲ್ಯೂರ್ ಅನ್ನೋದು ತಲೆಯಲ್ಲಿ ಇಟ್ಕೊಂಡೇ ಮಾಡಬೇಕಾಗ್ತದೆ. ಬಟ್ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದು ಚೆನ್ನಾಗಾಗತ್ತೆ ಚೆನ್ನಾಗಾಗಲ್ಲ ಅಂತ. ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ, ನೋಡೋಣ. ಇನ್ನು ಜನಗಳು ಒಪ್ಪಿದ್ರೆ ಆ ಸಿನಿಮಾ ಗೆಲ್ಲೋದು ಎರಡನೇ ಮಾತಿಲ್ಲ. ಆಮೇಲೆ ಎಲ್ಲೂ ಅಷ್ಟೇ ಬಲವಂತವಾಗಿ ಹೀರೋಯಿಸಮ್ ಅನ್ನೋದು ನಾವೆಲ್ಲೂ ಇಟ್ಟಿಲ್ಲ. ಚಿಕ್ಕಣ್ಣನ ಏನಕ್ಕೆ ಜನ ಇಷ್ಟಪಡ್ತಾರೆ ಆ ಇಷ್ಟಪಡುವಂಥ ಚಿಕ್ಕಣ್ಣನ್ನೇ ಈ ಸಿನಿಮಾದಲ್ಲೂ ಕ್ಯಾರಿ ಓವರ್ ಮಾಡಿದ್ದೀವಿ. ಉಮಾಪತಿ ಫಿಲಮ್ಸ್ ದೊಡ್ಡ ದೊಡ್ಡ ಬ್ಯಾನರ್, ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಮಾಡಿದ್ರು, ಈಗ ನೆಕ್ಸ್ಟ್ ಆ ರೀತಿ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಿದ್ದಾರಾ? ಸರ್, ಇವಾಗ ವೀರ ಸಿಂಧೂರ ಲಕ್ಷ್ಮಣ ಅಂತೇಳಿ ಆ ಸಿನಿಮಾದೊಂದು ಸ್ಕ್ರಿಪ್ಟ್ ನಡೀತಾ ಇದೆ. ಸೊ ಎಲೆಕ್ಷನ್ ಬ್ಯುಸಿ ಇರೋದ್ರಿಂದ ಸೊ ಹಂಗಾಗಿ ಅದನ್ನು ನಾವು ಅಷ್ಟು ಪ್ರಾಮುಖ್ಯತೆ ಕೊಡೋಕ್ಕಾಗಲಿಲ್ಲ. ಮೇ ನಂತರ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟು ಖಂಡಿತವಾಗ್ಲೂ ಯಾವ ಹೀರೋ ಇರ್ತಾರೆ ಅಂತೇಳಿ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಉಪಾಧ್ಯಕ್ಷನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ರಿಲೀಸ್ ಡೇಟ್ ಒಂದು ನೋಡಿಕೊಂಡು ಅದಾದಮೇಲೆ ರಿಲೀಸ್ ಅನೌನ್ಸ್ ಮಾಡ್ತೀವಿ. ಮೇ ಬಿ ಲೈಕ್ ಮಾರ್ಚ್ ಒಳಗಡೆ ಸಿನಿಮಾ ರಿಲೀಸ್ ಆಗ್ತದೆ.